ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಡಿಸಿ ರೋಹಿಣಿ ಸಿಂಧೂರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಳಂಕದಿಂದ ಮುಕ್ತರಾಗಿದ್ದೇವೆ ಅಂತ ಹೇಳಿದ್ದಾರೆ ರೋಹಿಣಿ ಸಿಂಧೂರಿ. ಕಳಂಕದಿಂದ ನಾವು ಮುಕ್ತರಾಗಿದ್ದೇವೆ, ಕೆಲವರು ನನ್ನ ಮೇಲೆ ಆರೋಪವನ್ನು ಮಾಡಿದ್ದಾರೆ, ಮೈಸೂರಿಗೆ ಕಳಂಕ ತರಲಿಕ್ಕೆ ಪ್ರಯತ್ನಿಸಿದ್ರು, ಆ ಕಳಂಕದಿಂದ ನಾವು ಮುಕ್ತರಾಗಿದ್ದೇವೆ ಅಂತ ಹೇಳಿದ್ದಾರೆ. ಯಾರು ಕೂಡ ಮೈಸೂರಿಗೆ ಕಳಂಕ ತರಲಿಕ್ಕೆ ಪ್ರಯತ್ನ ಪಟ್ಟಿರಲಿಲ್ಲ, ಅಲ್ಲ ಮೈಸೂರಿನ ಡಿ ಸಿ ಮೇಲೆ ಆರೋಪ ಮಾಡಿದ್ರು, ಆದರೆ ಮೈಸೂರಿಗೆ ಕಳಂಕ ತರಲಿಕ್ಕೆ ಪ್ರಯತ್ನಿಸಿದ್ರು, ಆ ಕಳಂಕದಿಂದ ನಾವು ಮುಕ್ತರಾಗಿದ್ದೇವೆ ಅಂತ ರೋಹಿಣಿ ಸಿಂಧೂರಿ ಹೇಳಿದ್ದಾರೆ. ಕೆಲವರು ಈ ಆರೋಪಗಳಿಗೆ ಪ್ರತಿಕ್ರಿಯಿಸಿದ್ರು, ಅವರು ಮೈಸೂರು ಜನರ ಕ್ಷಮೆಯನ್ನ ಕೇಳಬೇಕು, ಸಾರಾ ಮಹೇಶ್ ಹೆಸರು ಹೇಳದೆ ಮತ್ತೊಂದು ಕಡೆ ಚಾಮರಾಜನಗರ ಡಿ ಸಿ ಅವರ ಹೆಸರನ್ನ ಹೇಳದೆ ಟಾಂಗನ್ನು ಕೊಟ್ಟಿದ್ದಾರೆ. ಕಳೆದ 7 ತಿಂಗಳಿನಿಂದ ನನ್ನ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ, ಅವರೆಲ್ಲರೂ ಕೂಡ ಮೈಸೂರು ಜನರ ಕ್ಷಮೆಯನ್ನ ಕೇಳಲಿ, ಸಾರಾ ಮಹೇಶ್ ಹೆಸರು ಹೇಳದೆ ರೋಹಿಣಿ ಸಿಂಧೂರಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಳೆದ 7 ತಿಂಗಳಿಂದ ನನ್ನ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ, ಅವರೆಲ್ಲರೂ ಕೂಡ ಮೈಸೂರು ಜನರ ಕ್ಷಮೆಯನ್ನ ಕೇಳಬೇಕಂತೆ ರೋಹಿಣಿ ಸಿಂಧೂರಿ ಅವರು ಹೇಳಿದ್ದಾರೆ. ಈಗ ಚಾಮರಾಜನಗರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾನ್ಯ ಉಚ್ಚ ನ್ಯಾಯಾಲಯದ ಕಮಿಟಿಯೊಂದು, ಏನು ನಿವೃತ್ತ ನ್ಯಾಯಾಧೀಶರಿದ್ದರು, 3-ಮೆಂಬರ್ ಕಮಿಟಿ ರಿಪೋರ್ಟ್ ಸಲ್ಲಿಸಿದೆ. ರಿಪೋರ್ಟ್ ಎಲ್ಲರೂ ನೋಡಿದ್ದೀರಾ. ಆದರೆ ನಾವು ಬಂದ ದಿನದಿಂದ ಕೆಲವೊಬ್ಬರು ಇಲ್ಲ ಸುಲ್ಲದ ಆರೋಪಗಳು ಮಾಡ್ತಾನೆ ಬಂದಿದ್ದಾರೆ. ನಾವು ಯಾವುದಕ್ಕೂ ರಿಯಾಕ್ಟ್ ಮಾಡಲಿಕ್ಕೆ ಹೋಗಿಲ್ಲ, ಬಿಕಾಸ್ ಅದು ನಮ್ಮ ಕೆಲಸ ಅಲ್ಲ. ಆದರೆ ಈ ವಿಷಯದಲ್ಲಿ ಮಾತ್ರ ನಮ್ಮ ಮೇಲೆ ಆರೋಪ ಮಾಡೋಕ್ಕೆ ಹೋಗಿ ಇಡೀ ಮೈಸೂರು ಜಿಲ್ಲೆಗೆ, ಮೈಸೂರು ಜನತೆಗೇ ಒಂದು ರೀತಿಯ ಕಲಂಕ ತರುವಂಥ ಪ್ರಯತ್ನ ನಡೆದಿದೆ. ನಾವು ಮೈಸೂರು ಜಿಲ್ಲೆಯವರು ಆ ಕಲಂಕದಿಂದ ಹೊರ ಬಂದಿದ್ದೀವಿ. ಯಾರ್ಯಾರು ಈ ಕಲಂಕ ಮಾಡಲಿಕ್ಕೆ ನೋಡಿದ್ದಾರೆ ಅವರೆಲ್ಲರೂ ಮೈಸೂರು ಜನತೆಯ ಕ್ಷಮೆ ಯೋಚಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬಿಕಾಸ್ ನಮ್ಮ ವಿರುದ್ಧ ಮಾಡ್ತಾ ಇರುವ ಆರೋಪಗಳು ಇಟ್ ಈಸ್ ಬೇಸ್ಲೆಸ್ ಆ್ಯಂಡ್ ಮೋಟಿವೇಟೆಡ್. ಯಾವಾಗಲೂ ನಾವು ಅದಕ್ಕೆ ಸ್ಪಂದಿಸುವುದೂ ಇಲ್ಲ. ನಮಗೆ ಸರ್ಕಾರ ಕೇಳಿದ ವರದಿನಲ್ಲಿ ನಾವೆಲ್ಲ ಕೊಡ್ತೀವಿ. ನಾವು ಈ ಚಾಮರಾಜನಗರ ಇನ್ಸಿಡೆಂಟ್ನಲ್ಲಿನೂ ಅದೇ ಹೇಳಿದ್ದೀವಿ. ಸೊ ಯಾವುದೇ ರೀತಿಯಂಥ ಬೇಸ್ಲೆಸ್ ಆ್ಯಂಡ್ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಮಾಧ್ಯಮದವ್ರಿಗೆ ಗೊತ್ತಿದೆ, ಜನರಿಗೂ ಗೊತ್ತಿದೆ ಯಾವ ಥರ ಅಲಿಗೇಷನ್ಸ್ ನಾವು ಬಂದ 7 ತಿಂಗಳಿಂದ ನಡ್ಕೊಂಡು ಬರ್ತಾ ಇದೆ. ಭಾಳ ಪರ್ಸ್ನಲೈಸ್ಡ್ ಆಗಿನೂ ಬೇರೆ ಬೇರೆ ರೀತಿಯಲ್ಲಿನೂ ಮಾಡಿದ್ದಾರೆ. ಆದರೂ ನಾವು ನಮ್ಮ ಜವಾಬ್ದಾರಿ, ನಾವು ಸರ್ವಿಸ್ಗೆ ಸೇರಿದ್ದೇ ದೇಶ ಸೇವೆ ಮಾಡಲಿಕ್ಕೆ. ನಾವು ಇಂಥ ಸಣ್ಣ ಪುಟ್ಟ ಅಲಿಗೇಷನ್ಸ್ಗೆ ಯಾವುದಕ್ಕೂ ಉತ್ತರ ಕೊಡಲಿಕ್ಕೆ ಹೋಗಿಲ್ಲ, ಕಾಲ ಎಲ್ಲದಕ್ಕೂ ಉತ್ತರ ಕೊಟ್ಟ ಬಂದಿದೆ. ಬಟ್ ಈ ಒಂದು ವಿಷಯದಲ್ಲಿ ಮಾತ್ರ ಜನರ ಜೀವ ಏನು ಮುಡಿಪಡಿ ಇರುವಂಥ ವಿಷಯದಲ್ಲಿ ಕಳಂಕ ರೀತಿ ಮಾತಾಡ್ತಿರುವಂಥ ಎಲ್ಲರೂ ಮೈಸೂರು ಜಿಲ್ಲೆ ಜನತೆಗೆ ಕ್ಷಮೆ ಕೇಳಲೇಬೇಕು. ಎರಡನೇದಾಗಿ ಮಾಧ್ಯಮದವ್ರ ಹತ್ರನೂ ನಾವು ಕೇಳ್ಕೊಳ್ತೀವಿ ದಟ್ ಸಣ್ಣ ಸಣ್ಣ ವಿಷಯಗಳು ಎಲ್ಲದಕ್ಕೂ ನಮ್ಮನ್ನು ಕೇಳೋದು ಸರಿಯಲ್ಲ. ಬಿಕಾಸ್ ಯಾರೋ ಒಬ್ಬ ಎಕ್ಸ್ ಕಾರ್ಪೊರೇಟ್ರು, ಒಬ್ಬ ಶಾಸಕರು ಯಾರೋ ಯಾರು ಮಾತಾಡ್ತಾರೆ, ಅದು ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಾ ಕೂರೋದು ನಮ್ಮ ಕೆಲಸ ಅಲ್ಲ. ಇದು ಪ್ಯಾಂಡಮಿಕ್ ಟೈಮ್ ಇದೆ, ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಿದ್ರೇ ನಾವು ಜೀವ ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತದೆ. ಸೊ ಇದು ನಾವು ಮಾಧ್ಯಮದ ಹತ್ರನೂ ಕೇಳ್ಕೊಳ್ತೀವಿ. ಇವತ್ತು ಬಸವ ಜಯಂತಿ ಇದೆ, ನಾವು ಕಳಬೇಡ ಕೊಳಬೇಡ ಅಂತ ಏನು ಬಸವಣ್ಣವರ ವಚನ ಇದೆ, ಎಲ್ಲರೂ ಅದನ್ನು ಮಾರ್ಗಸೂಚಿಯಾಗಿ ತಗೊಂಡು ಹೋಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮೈಸೂರಿನಲ್ಲಿ ಕೋವಿಡ್ ಸೋಂಕಿತ